ಮ್ಯೂಸಿಷಿಯನ್ಸ್ಗಳು ಇತ್ತು ಅಂತ ಹೇಳಿದ್ರೆ ಆ ಕಾರ್ಯಕ್ರಮಕ್ಕೆ ಒಂದು ಕಳೆ ಇರುತ್ತೆ ಅಂತಲೇ ಹೇಳಬೇಕಾಗತ್ತೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಅತ್ಯುತ್ತಮವಾದಂಥ ಡ್ಯಾನ್ಸರ್, ಅತ್ಯುತ್ತಮವಾದಂಥ ಮ್ಯೂಸಿಕನ್ನು ಕೇಳುವಂಥವರು, ಹಾಡನ್ನು ಸ್ವತಃ ಆಡ್ತಾ ಇದ್ದಂಥವರು, ಅಂಥವರ ಒಂದು ದೊಡ್ಡದಾದಂಥ ಒಂದು ಕಾರ್ಯಕ್ರಮದಲ್ಲಿ ಮ್ಯೂಸಿಷಿಯನ್ಸ್ಗಳು ಯಾವ ಮಾತುಗಳನ್ನು ಹೇಳ್ತಾರೆ ಅನ್ನುವಂಥದ್ದನ್ನು ಸರ್ ಯಾವ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಾ, ಯಾವೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳನ್ನು ವೇದಿಕೆಯ ಮೇಲೆ ಅಳವಡಿಸ್ತಾ ಇದ್ದೀರಿ? ಸರ್, ಮೊದಲನೇದಾಗಿ ಈ ಕಾರ್ಯಕ್ರಮ ಅಪ್ಪುಗೆ ನಮನ ಅಂತ. ಅಪ್ಪು ಎಲ್ಲ ಹೇಳ್ಬೋದು ಅಗಲಿದ್ದಾರಂತ, ಅಗಲಿಲ್ಲ ಇಲ್ಲೇ ಇದ್ದಾರೆ, ನಮ್ಮೊಟ್ಟಿಗೆ ಇದ್ದಾರೆ, ಜೊತೆಯಲ್ಲಿಲ್ಲ ಅಷ್ಟೇ, ಅವರ ಆತ್ಮ ನಮ್ಮ ಜೊತೆನೇ ಇದೆ. ಅವ್ರಿಗೋಸ್ಕರ ಇವತ್ತು ಕನ್ನಡ ಫಿಲಮ್ ಇಂಡಸ್ಟ್ರಿ ಚೇಂಬರ್ಸಿಂದ ಅಪ್ಪುಗೆ ನಮನ ಅಂತ ಮಾಡ್ತಾ ಇರೋದ್ರಿಂದ. ಇದಕ್ಕೆ ಮೇಯ್ನ್ ರೂವಾರಿ ನಮ್ಮ ಮ್ಯೂಸಿಕ್ಕಿದ್ದು ಗುರುಕಿರಣ್ ಅವರು. ಸೊ ನಾನು ಡ್ರಮ್ಸ್ ದೇವ ಅಂತ, ನಾನು ನನ್ನ ಟ್ರಿಬ್ಯೂಟು. ಇದ್ರ ಜೊತೆ ನಮ್ಮ ಶಿವಮಣಿ ಅವರು ಡ್ರಮ್ಸ್, ಶಿವಮಣಿ ಅವರು ಬರ್ತಾಯಿದ್ದಾರೆ, ಬಾಂಬೆಯಿಂದ ಹೊರಟಿದ್ದಾರೆ ಟ್ರಿಬ್ಯೂಟು. ಮತ್ತು ವಿಜಯಪ್ರಕಾಶ್ ಅವರು, ಹೇಮಂತ್ ಅವರು, ನಂದಿತಾ ಅವರು, ಆಲ್ಮೋಸ್ಟ್ ಎಲ್ಲ ಸಿನಿಮಾದವರು, ಸಿನಿಮಾ ಮ್ಯೂಸಿಷಿಯನ್ಸು ಇವತ್ತು ಎಲ್ಲರೂ ಸೇರಿ ಅಪ್ಪುಗೆ ನಮನ ಅಂತ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸರ್, ಇಲ್ಲಿ ಯಾವೆಲ್ಲ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಅಳವಡಿಕೆಯನ್ನು ಮಾಡ್ಕೊಳ್ತಾ ಇದ್ದೀರಾ, ವಿಶೇಷವಾಗಿ ನಿಮ್ಮ ಡ್ರಮ್ಸ್ನ ಬಗ್ಗೆ ಏನಾದರೂ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಏನಾದರೂ ಇರುತ್ತೆ? ಯೂಶ್ವಲ್ ಇದ್ದೇ ಇರುತ್ತೆ. ಅಪ್ಪು ಅವರಿಗೆ ತುಂಬ ಇಷ್ಟ ಅಂದರೆ ನಾನು ಸಾಂಗ್ಸ್ ಪ್ಲೇ ಮಾಡೋದಕ್ಕಿಂತ, ಅಪ್ಪು ಅವರಿಗೆ ಎಲ್ಲೇ ಕಾರ್ಯಕ್ರಮ ಇದ್ದರೆ ಅಪ್ಪು ಅವರಾಗಲಿ, ಶಿವಣ್ಣ ಆಗಲಿ, ಅಣ್ಣವ್ರು ಇದ್ದಾಗಲೂ ಏ ದೇವ ಒಂದು 10 ನಿಮಿಷ ಪ್ಲೇ ಮಾಡು ಅಂತಾರೆ. ಅಂದರೆ ಲೈವ್ ಅಂದರೆ ಫ್ರೀ ಸ್ಟೈಲ್ ಸೋಲೋ ಅಂತ. ಸೊ ಅದು ಇದ್ದೇ ಇರುತ್ತೆ, ಯಾಕಂದರೆ ಅದು ನಮ್ಮ ಅಪ್ಪು ಅವ್ರಿಗೆ ಆತ್ಮಕ್ಕೆ ಅದೊಂದು ಶಾಂತಿ ಸಿಗಬೇಕು ಅಂತ ನಾನು ಪ್ಲೇ ಮಾಡ್ತೀನಿ. ನನ್ನ ಜೊತೆ ನನ್ನ ಗುರುಗಳು ಬರ್ತಾಯಿದ್ದಾರೆ, ಬಾಂಬೆಯಿಂದ ಬರ್ತಾಯಿದ್ದಾರೆ. ಶಿವಮಣಿ ಅಂದರೆ ಅಣ್ಣವ್ರ ಫ್ಯಾಮಿಲಿಗೆ ನಮಗೆಲ್ಲ ತುಂಬ ನೆಂಟು. ಸೊ ಅದರಿಂದ ನಾನು ಡ್ರಮ್ಸು, ಪ್ರಕಾಶ್ ಅಂತ ಪ್ಯಾಡು, ಕೀಬೋರ್ಡು, ಮೇನ್ ಗುರುಕಿರಣ್ ಇದಕ್ಕೆ ಸೋಲು. ಇವತ್ತು ಹೌದು ಆತ್ಮ ಹೌದು. ಇವತ್ತು ನಿಮ್ಮ ಸೋಲೋ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಪ್ಪುವರ್ಗೋಸ್ಕರ? ನಾನು ಏನು ಪ್ಲೇ ಮಾಡ್ತಾಯಿದ್ದೀನಿ ಅವಾಗ ಅವ್ರ ಎದುರುಗಡೆ ಕೂತ್ಕೊಂಡು, ಆ್ಯಕ್ಚುಲಿ ಅಪ್ಪವ್ರು ಹೆಂಗಂದರೆ ನಾನು ಚಿಕ್ಕ ವಯಸ್ಸಿಂದ ಅಂದರೆ ಅಣ್ಣವ್ರು ಇರೋವಾಗಲ ನಾವು ಆವಾಗೆಲ್ಲ ರಾಜ್ಕುಮಾರ್ ಮ್ಯೂಸಿಕಲ್ ನೈಟ್ ಮಾಡ್ತಾಯಿದ್ದೀವಿ, ಮುಂಬೈ, ದುಬೈ, ಬೆಳಗಾವಿ ಎಲ್ಲ. ಆವಾಗ ಅಪ್ಪವ್ರು ಚಿಕ್ಕ ಮಗು ಅಂದರೆ 10 ವರ್ಷ ಇರ್ಬೋದು. ಸೊ ಆವಾಗೆಲ್ಲ ನಾ ಡ್ರಮ್ಸ್ ಎಲ್ಲ ಇದೇ ಥರ ಸೆಟ್ ಮಾಡ್ತಿರೋವಾಗ ಬಂದುಬಿಟ್ಟೇನು ಗೊತ್ತಾ, ಅಪ್ಪವರು ಓಟ್ ಬರ್ದು ಸೆಟಪ್ ಆಯ್ತಾ ಅಂತ, ಹ್ಞೂ ಅಂತ ನಾನು ಬಾರಿಸ್ಬೇಕು ಅನ್ನೋರು ಚಿಕ್ಕ ವಯಸ್ಸಲ್ಲೇ. ಇದು ಒಂಥರ ಮುಗತನ ಒಂಥರ ಇದು ಅವ್ರಿಗೆ ಏನಂದರೆ ಒಂದು ಡಬ 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 ಬಾರಿಸ್ಬಿಟ್ರೆ ಅವ್ರಿಗೊಂದು ಆತ್ಮತೃಪ್ತಿ, ಆ ಸೂಪರ್ ಅಂದ್ಬಿಟ್ಟು ಓಡೋರು. ಹಂಗೆ ಬೆಳೀತಾ 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 ಅವ್ರು ಸ್ಟಾರ್ ಆದ್ರೂ ನನಗೆ ಆವಾಗ ಹೆಂಗಿದ್ರು ಅದೇ ಥರ ಇದ್ದರು. ಹೆಂಗಂದರೆ ಇವಾಗ ಎಲ್ಲೋ ಕಾರ್ಯಕ್ರಮ ಬರ್ತಾ ಇರ್ತೀನಿ ಈ ಥರ ರೆಡಿ ಮಾಡ್ತಾಯಿದ್ರೆ ಹಿಂದೆ ಮಾಡಿ ಡುಗ್ 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 ಬಾಯ್ ಅಂದ್ಬಿಟ್ಟು ಓಡೋಬಿಡು. ಇನ್ನೊಂದು ಏನಂದರೆ ಕ್ರಿಕೆಟಲ್ಲಿ ಪ್ಲೇ ಮಾಡ್ತಾಯಿದ್ದೆ ನಾನು, KCC, KPL, IPL. ಸೊ ಅಲ್ಲಿ ಬರೋರು ಅವ್ರು ಬಂದುಬಿಟ್ಟು ಆವಾಗ 4-6 ಇಂಥದ್ದೆಲ್ಲ ನಡೀತಾ ಇರುವಾಗ ಅವ್ರು ಬಂದು 4 ಹೋಯ್ತು ನೀನು ಹೋಗು ನಾನು ಬರ್ತೀನಿ ಅನ್ನೋದು. ಅದೇ ಮಗು, ಅದೇ ಮಗುನೇ ಈಗಲೂ ಆ ಮಗು ಹಂಗೆ ಇದೆ ನನ್ನ ಹತ್ರ. ಅಪ್ಪು ಅನ್ನೋದಕ್ಕಿಂತ ನನಗೆ ಅಪ್ಪು ಮಗುವಾಗೇ ಇದೆ ನನ್ನಲ್ಲಿ. ಸೊ ಇವತ್ತು ಅವ್ರಿಗೋಸ್ಕರ ನಾವು ಗೀತೆ ನಮನ ಅಂತ ಮಾಡ್ತೀವಿ. ಸೊ ನಾನು ಪರ್ಫಾರ್ಮ್ ಮಾಡ್ತಾಯಿದ್ದೀನಿ ನಮ್ಮ ಫಿಲಮ್ ಇದಕ್ಕೆ. ನಮ್ಮ ಫಿಲಮ್ ಚೇಂಬರ್ ಒಂದೇ ಮಾತು ಹೇಳೋದು, ಬರಲೇಬೇಕು ನಾವು, ಯಾಕಂದರೆ ಅವರು ಭಾವನಾತ್ಮಕ ಒಡನಾಟವನ್ನು ದೇವೋರ ಜೊತೆಲಿ ಹೊಂದಿದ್ರು. ಹೌದು, ಹಾಗಾಗಿ ದೇವೋರ ಕಣ್ಣಾಲಿಗಳು ಅವಾಗವಾಗ ನೆನೆಸ್ಕೊಂಡು ಅದನ್ನು ಹೇಳೋಕ್ಕಾಗದಿರೋಷ್ಟು ಫೀಲನ್ನು ಅನುಭವ. ನಾನು ಅವತ್ತು ಆ್ಯಕ್ಚುಲಿ ಹಿಂದಿನ ದಿವಸ ನಾನು ಗುರುಕಿರಣ್ ರೆಗ್ಯುಲರ್ ನಾವು ಗುರುಕಿರಣ್ ಪಾರ್ಟಿಗೆಲ್ಲ ಹೋಗ್ತಾಯಿದ್ವಿ, ಅವತ್ತು ಹೋಗ್ಬೇಕಾಗಿತ್ತು. ಬೈ ಏನೋ ಆಗಿ ಹೋಗೋಣ ಅನ್ಸಿದ್ರೆ ಆಮೇಲೆ ನಾನು ಮಿಸ್ ಮಾಡೋಣ ಮಿಸ್ ಮಾಡಿಬಿಟ್ಟು ಆಮೇಲೆ ಗೊತ್ತಾಯಿತು ಇವತ್ತು ಹೋಗಿದ್ರೆ ಅಪ್ಪ. ಆಮೇಲೆ ಅಪ್ಪು ನಾನು ತುಂಬ ಸಲ ಮೀಟ್ ಮಾಡಿದ್ದೀನಿ. ಅಪ್ಪು ಎಷ್ಟೋ ಜನ ಹೇಳಿದ್ದಾರೆ ಅವರು ಒಬ್ರಿಗೆ ಕೊಟ್ಟಿರೋದು ಒಬ್ರಿಗೆ ಹೇಳಲ್ಲ ಅಂತಲ್ಲ ಅಂತ. ನಾನು ಹೋದ ವರ್ಷ ಒಂದು ಕಾರ್ಯಕ್ರಮ ಮಾಡಿದೆ, ಬಟ್ ಈಗ ಹೇಳ್ಬೋದು, ಅವತ್ತು ಹೇಳಲಾಗಲಿಲ್ಲ. ಬಟ್ ಏನಂದರೆ ನಾನು ಹೋಗಿದ್ದೆ ಶೂಟಿಂಗ್, ಯುವರತ್ನ ಶೂಟಿಂಗ್ ಹತ್ರ ಹೋದೆ. ಏನು ಅಂದರು ಈ ಥರ ನಾನು ಆರ್ಕೆಸ್ಟ್ರಾ ಕಲಾವಿದರಿಗೋಸ್ಕರ ಒಂದು ವಯಸ್ಸಾದವ್ರಿಗೆ ಒಂದು ಫಂಡ್ ರೈಸ್ ಅಂತ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ. ಓಕೆ ಅಂದ್ಬಿಟ್ರು ಅಷ್ಟೇ. ಬೇರೆ ಕಡೆನೂ ಒಂದು ಕಾಲ್ ಬಂತು ಒನ್ ಅವರ್ ಬಿಟ್ಟು, ಸರ್ ನಾನು ಹಿಂಗೆ ಮಾತಾಡ್ತಾಯಿದ್ದೀನಿ, ಏನು ಯಾರು ಗೊತ್ತಾಗಲಿಲ್ಲ ಅಂದ. ಸರ್ ನಮ್ಮ ಮನೆಗೆ ಬನ್ನಿ ಸರ್, ಅಣ್ಣವ್ರ ಮನೆಗೆ. ಆವಾಗ ಅರ್ಥ ಆಯಿತು ನನಗೆ ಸಮಥಿಂಗ್. ಸ್ಟ್ರೈಟ್ ಹೋದೆ ಆಫೀಸ್ಗೆ, ಆಮೇಲೆ ನಿಮ್ಮ ಜೊತೆ ಯಾರು ಕರ್ಕೊಂಡು ಬರಬೇಡಿ, ನೀವು ಒಬ್ಬರೇ ಬರಬೇಕು. ಸೊ ಹೋದ್ರೆ ಸರ್ ಕಾಂಟ್ ಬಿಲೀವ್, 50,000 ರುಪೀಸ್ ಚೆಕ್ ಹಾಕಿಟ್ಟಿದ್ದಾರೆ. ಆ ಲೇಡಿ ಏನು ಹೇಳಿದ್ರು ಗೊತ್ತಾ, ಸರ್ ಇದನ್ನು ನೀವು ಸ್ಟೇಜ್ ಮೇಲೆ ಅನೌನ್ಸ್ ಮಾಡಬಾರ್ದು, ಯಾರಿಗೂ ಕೊಡಬಾರ್ದು. ಯಾರಿಗೂ ಅಖಿಲ ಕರ್ನಾಟಕ ವಾದ್ಯಗೋಷ್ಠಿ ಸಂಘದ ಅಕೌಂಟ್ ಇದೆ,
ಅದಕ್ಕೆ ಹಾಕ್ಕೊಡ್ತೀನಿ ಸರ್ ಚೆಕ್. ಅಪ್ಪು ಸಾರ್ ಆಗಲಿ ಕೊಟ್ಟರು ಅಂತ ಎಲ್ಲೂ ಹೇಳಬಾರ್ದು. ಅದು ನಿಮಗೆ ನನಗೆ ಇವರಿಗೆ ನಿಮ್ಮ ಸಂಘದವರಿಗೆ ನೀವು ಚೆಕ್ ತಗೊಂಡು ಹಾಕ್ಬಿಡಿ ಇದಕ್ಕೆ ಅಕೌಂಟಲ್ಲಿ, ಅದು ಯಾರಿಗೂ ಗೊತ್ತಾಗಲ್ಲ. ಅಂಥ ವ್ಯಕ್ತಿ ಇದು. ಇವಾಗ ಆ್ಯಕ್ಚುಲಿ ಅವರು ಎಷ್ಟೆಷ್ಟು ಆಸೆಗಳು ಇಟ್ಕೊಂಡಿದ್ರು ನಮ್ಮ ಕರ್ನಾಟಕಕ್ಕೆ ಮಾಡೋಕ್ಕೆ ಅಸಲಿ. ಬಟ್ ನಮ್ಮ ಮನೆಯಲ್ಲಿ ಆಗಲಿ, ನನ್ನ ಮಗ ಆಗಲಿ, ನನ್ನ ಮಿಸಸ್ಸು ಅವತ್ತು ಹತ್ತಿದ್ದು ಇವತ್ತು ಬೆಳಗ್ಗೆ ಹತ್ಕೊಂಡು ಕೂತಿದ್ದಾರೆ. ಅದು ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ, ಯಾಕಂದರೆ ಹಂಗಿದ್ದೀವಿ ನಾವು ಮಗ ಮಗಳು. ನನ್ನ ಮಿಸಸ್ ಅಂತೂ ಏನು ರೀ ಇವತ್ತು ವಿ ಐ ಪಿಯಲ್ಲಿ ಬಂದ್ಕು ನಾವು ಬರೋದೇ ಇಲ್ಲ, ಟಿ ವಿಯಲ್ಲಿ ನೋಡ್ತೀನಿ ಬೇಕಂದರೆ ಅಲ್ಲಿಗೆಲ್ಲ ಬರಲ್ಲ ಅಂತ ಅಂಥ ವ್ಯಕ್ತಿನ ನಾವು ದೇವರು ಒಳ್ಳೆಯವ್ರು ಅಂತಾರೆ. ದೇವರು ದೇವರು ಒಳ್ಳೆಯವನು ಅಲ್ವೇ ಅಲ್ಲ ಸರ್, ಇಂಥ ವ್ಯಕ್ತಿನಲ್ಲ. ಸಣ್ಣ ವಯಸ್ಸವ್ರಾಗಿರ್ಬೋದು ದೊಡ್ಡವರಾಗಿರ್ಬೋದು ನಿಮ್ಮ ಡ್ರಮ್ ಸ್ಟಿಕ್ಗಳನ್ನು ನಿಮ್ಮ ಕೈಯಲ್ಲಿ ಕಿತ್ಕೊಂಡು ಹೋಗ್ತಿದ್ರು. ಕೈಯಲ್ಲಿ ಕಿತ್ಕೊಂಡು ಹೋಗಿ ಪ್ಲೇ ಮಾಡೋರು ನನ್ನ ಡ್ರಮ್ಸ್ನ. ಈ ಥರ ಇನ್ನೊಂದಿದೆ ಕ್ರಿಕೆಟಿಗೆ ಸೆಟಪ್, ಆ ಸೆಟಪ್ನ ತೊಗೊಂಡೋಗಿ ಅವರೇ ಪ್ಲೇ ಮಾಡೋರು. ನಾನು ಆ್ಯಕ್ಚುಲಿ ಮೊನ್ನೆ ಅವರು ಇದಾಗ ನಾನು ವೀಡಿಯೋಸೆಲ್ಲ ಅವ್ರ ಜೊತೆ ಇದ್ದಿದ್ದು ಎಲ್ಲ ಹಾಕಿದ್ದೆ ನಾನು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೆ ನನ್ನ ಜೊತೆ ಅವರು ಪ್ಲೇ ಮಾಡೋದು ತಪ್ಕೊಂಡಿರೋದು. ಅವ್ರು ಯೂಶಲಿ ಬಂದು ನಾವು ಈ ಥರ ಟೆನ್ಷನ್ ಇಲ್ಲ ಹಿಂದೆ ಬಂದು ತಪ್ಕೊಳ್ಳೋರು. ಆ ಮಗು ಅದು ನಾನು ಹೀರೋ ಇದು ಆ ಥರ ಇಲ್ಲ, ಹಿಂಗೆ ಹಿಂದೆ ಬಂದು ತಪ್ಕೊಂಡು ಏ ಆಯ್ತು ಸೆಟಪ್ ಅನ್ನೋರು ಆಯಿತು ಅಂತ ಸರಿ ಹೊರಡು ಬಂದಂಗೆ ನೀನು ಏನಕ್ಕೆ ನಾನಿದ್ದೀರಲ್ಲ ನಿನಗೆ ಏನಕ್ಕೆ ಅದು ಅದೆಲ್ಲ ಇನ್ನು ನಾವು ಕನಸು ಅಷ್ಟೇ ಕೇಳ್ತೀನಿ. ಅಪ್ಪೋರು ಕೇವಲ ಅಭಿನಯವನ್ನು ಮಾಡ್ತಾ ಇರಲಿಲ್ಲ, ಒಬ್ಬ ಹಾಡುಗಾರಾಗಿದ್ದರು, ಸ್ವತಃ ಒಂದು ಮ್ಯೂಸಿಕ್ ಬಗ್ಗೆ ಸಾಕಷ್ಟು ಆಸಕ್ತಿ ಇತ್ತು. ನೀವು ಕಂಡಿರೋ ರೀತಿಯಲ್ಲಿ, ನೀವು ನೋಡಿರೋ ರೀತಿಯಲ್ಲಿ ಅಪ್ಪು ಎಷ್ಟರ ಮಟ್ಟಿಗೆ ಮ್ಯೂಸಿಷಿಯನ್ಸ್ ಆಗಿದೆ? ಸರ್ ವೆರಿ ಗುಡ್ ಸಿಂಗರ್ ಸರ್ ಅವರು. ಅವ್ರು ಆಡಿರೋ ಹಾಡುಗಳು ಆಮೇಲೆ ಎಷ್ಟೋ ಬೇರೆ ಬೇರೆ ಆ್ಯಕ್ಟಿಸ್ಟು ಬೇರೆಯವ್ರಿಗೆ ಆಡಲ್ಲ, ಬಟ್ ಅಪ್ಪು ಆಗಲ್ಲ. ನೀವು ಮೈಲಾರಿ ಸಾಂಗ್ ತಗೊಳ್ಳಿ, ಗುರುಕಿರಣ ಅಧ್ಯಕ್ಷ ಎಂತೆಂಥ ಹಾಡುಗಳದ್ದು, ಇಷ್ಟು ಸಾಂಗ್ ಆಡಿದ ಮೇಲೆ ಯಾರು ಚರಣ್ ಏ ನಾನು ಅಂದರೆ ವಾಲಂಟ್ರಿಯಾಗಿ ನಾನು ನೋ ರಿಕ್ವೆಸ್ಟ್ ವಾಲಂಟ್ರಿಯಾಗಿ ನಾನು ಆಡ್ತೀನಿ ಆ ಥರ ವ್ಯಕ್ತಿ ಇಲ್ಲ. ಆಮೇಲೆ ಈಸ್ ಇಡೀ ಫ್ಯಾಮಿಲಿನೇ ಮ್ಯೂಸಿಕ್ ಫ್ಯಾಮಿಲಿ. ಅಣ್ಣವರು ಕಡಿಮೆ ಅಲ್ಲ, ಈಸ್ ವೆರಿ ಗುಡ್ ಹಾರ್ಮೋನಿಯಂ, ಸಿತಾರ್ ಪ್ಲೇಯರ್, ತಬಲಾ ಪ್ಲೇಯರ್. ಅಪ್ಪು ಆಲ್ ಇನ್ ಒನ್, ಡ್ರಮ್ಸ್ಗೂ ಹೋಗ್ತೆ, ಗಿಟಾರ್ಗೆ ಹೋಗ್ತೆ, ಕೀಬೋರ್ಡ್ಗೆ ಹೋಗ್ತೆ. ಆಮೇಲೆ 24 hours ಅವ್ರದ್ದು ನಮ್ಗೆ ಆಮೇಲೆ ಗೊತ್ತಾಗ ಸೇವ್ ಅವ್ರಿಗೆ ಹೆಡ್ಫೋನು ಮ್ಯೂಸಿಕ್ ಹೇಳು. ಆಮೇಲೆ ಎಲ್ಲ ಸಿಕ್ಕಿದ್ರೆ ನಾನು ನನಗೆ ಹೇಳೋರು ಅದೊಂದು ಆಲ್ಬಮ್ ಇದೆ ಕೇಳಿದ್ದೀನಿ, ಮೆಸೇಜ್ ಮಾಡೋರು ಮಾಡಿಬಿಟ್ಟು ಇದಿದೆ ಇದೊಂದು ಆಲ್ಬಮ್ ಇದೆ ಕೇಳಿ, ನಿನಗೆ ತುಂಬ ಶೂಟ್ ಆಗುತ್ತೆ ಅದು ನಿನ್ನ ಸ್ಟೈಲ್ಗೆ ಅಂತ ಅದೊಂದು. ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಡ್ರಮ್ಸ್ ಪರ್ಫಾರ್ಮೆನ್ಸು ಅಪ್ಪು ಅವರ ನಮನಕ್ಕೆ ಹೇಗೆ ಬರುತ್ತೆ ಅನ್ನುವಂಥದ್ದನ್ನು ನೋಡೋದಕ್ಕೆ ಕಾತುರವಾಗಿದೆ. ದಯವಿಟ್ಟು ಎಲ್ಲ ಕಾತುರದಿಂದಿರಿ. ಅದು ಆನ್ ಸ್ಟೇಜ್ ನಾನು ಪ್ಲೇ ಮಾಡುವಾಗ ಅಪ್ಪು ಅವ್ರು ನನ್ನ ಮೇಲೆ ಬರ್ತಾರೆ, ಅವರೇ ಇರ್ತಾರೆ ನನ್ನ ಜೊತೆ. ಸೊ ಇದು ವೀಕ್ಷಕರಿಗೆಲ್ಲರೂ ನೋಡಿ ಅಷ್ಟೇ ಹೇಳಿ. ಇದಿಷ್ಟು ಡ್ರಮ್ಸ್ ದೇವು ಅವರು ಹೇಳುವಂತಹ ಮಾತು. ನಿಜಕ್ಕೂ ಅಪ್ಪುವನ್ನು ನಾನು ಬಾಲ್ಯದಿಂದ ನೋಡಿದ್ದೀನಿ, ಬಾಲ್ಯದಿಂದಲೂ ನನ್ನ ಜೊತೆ ಒಡನಾಟವನ್ನು ಹೊಂದಿದ್ರು. ನನಗೆ ಎಲ್ಲೇ ಪ್ಲೇಯನ್ನು ಮಾಡಿದ್ರು ಸಹ ನನ್ನ ಜೊತೆಯಲ್ಲಿ ಬಂದು ಒಂದು ರೀತಿಯಲ್ಲಿ ಡ್ರಮ್ ಸ್ಟಿಕ್ಗಳನ್ನು ಇಸ್ಕೋತಾ ಇದ್ರು, ನನ್ನ ಜೊತೆಯಲ್ಲಿ ನಾನೇ ಡ್ರಮ್ಸ್ ಬಾರಿಸ್ತೀನಿ ಅಂಥೇಳಿ ಹೇಳ್ತಾ ಇದ್ರು ಅನ್ನುವಂಥ ಭಾವನಾತ್ಮಕವಾದಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈಗಾಗಲೇ ಆ ಮ್ಯೂಸಿಷಿಯನ್ಸ್ ಕಂಪ್ಲೀಟಾಗಿ ಒಂದು ವೇದಿಕೆಯನ್ನು ಆವರಿಸ್ಕೊಳ್ತಾ ಆ ವೇದಿಕೆಯಲ್ಲಿ ಒಂದಷ್ಟು ಸೆಟಪ್ಗಳನ್ನು ಮಾಡಿಕೊಳ್ಳುವಂಥ ಒಂದು ಕಾರ್ಯದಲ್ಲಿ ನಿರತರಾಗಿದ್ದಾರೆ. 3 ಗಂಟೆಗೆ ಪ್ರಾರಂಭವಾಗುವಂತಹ ಕಾರ್ಯಕ್ರಮದಲ್ಲಿ ಅಪ್ಪು ಅವರಿಗೆ ಅಪ್ಪು ನಮನ ನಿಜಕ್ಕೂ ಸಲ್ಲುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಪುಟ್ಟರಾಜು, ಪವರ್ ಟಿವಿ, ಬೆಂಗಳೂರು.